ಸಿನಿಮಾ ನೋಡಿದ ಮೇಲೆ ನಾನು ನೋಡಿರಲಿಲ್ಲ ಆದ್ರೆ ಏನೋ ಒಂದು ಕಳ್ಕೊಂತಿದ್ನಲ್ಲ ಅಂತ ಭಾವನೆ ಬಂತು. ಅಲ್ಲಿ ಐಬಳೆ ಗ್ರಾಮದಲ್ಲಿ ಏನಾಗಿತ್ತು ಅಂತಂದ್ರೆ, ಯಾವಾಗ ಅದನ್ನ ಪ್ರಾಚ್ಯ ವಸ್ತು ಸಂಗ್ರಹ ಸೇರಿಸಿದ್ರೆ, ಅದನ್ನ ಪುರಾತತ್ವ ಸಂಗ್ರಹಾಲಯಕ್ಕೆ ಸೇರಿಸಿದ್ರು, ಸೇರಿಸಿದ ಮೇಲೆ ಅಲ್ಲಿ ಯಾರು ಒಂದು ತೆಗ್ಗು ತೆಗೆಯಂಗಿಲ್ಲ, ಒಂದು ಮಳೆ ಬಿಡಂಗಿಲ್ಲ, ಒಂದು ಕಟ್ಟಡ ಕಟ್ಟಂಗಿಲ್ಲ, ಹಿಂಗಾಗಿ ಮನೆಗೊಂದು ಬಣ್ಣ ಸುಣ್ಣ ಹಚ್ಚಕ್ಕೂ ಕಷ್ಟ ಆಗೈತಿ. ಅದಕ್ಕಾಗಿ ಅದ್ರ ಜನರ ಕಷ್ಟ ಎಷ್ಟು ಅನ್ನೋದನ್ನ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ತೋರಿಸ್ಯಾರ. ಅದು ಐತಿಹಾಸಿಕ ಪರಂಪರೆ, ಜಾಗತಿಕ ಮಟ್ಟದಲ್ಲಿ ಹೆಸರಾಯ್ತು, ಖರೆವು ಅಲ್ಲಿದ್ದಂಥ ಜನರಿಗೆ ಏನು ನೋವಾಗೈತಿ ಅನ್ನೋದನ್ನು ಸಿನಿಮಾದಲ್ಲಿ ಸಾಮಾಜಿಕವಾದಂಥ ನೋವನ್ನು ಜನರಲ್ಲಿ ಎತ್ತಿ ತೋರಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಲ್ಲಿ ಆ ಐತಿಹಾಸಿಕ ಪರಂಪರೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ಜನರು ಅಲ್ಲಿ ಬರ್ತಾರೆ. ಬಂದು ಅಲ್ಲಿ ಏನನ್ನು ನೋಡ್ತಾರೆ, ನೋಡಿದ ಮ್ಯಾಗ ಅಲ್ಲಿ ಮಕ್ಕಳು ಎಷ್ಟು ಉತ್ಸಾಹಿಗಳದಾರೆ ಅಂತಂದ್ರೆ, ನಮ್ಮ ಐಹೊಳೆ ಚಾಲುಕ್ಯ ರಾಜರ ಒಂದು ಮೊದಲ ರಾಜಧಾನಿ ಐಹೊಳೆಯ ಬಗ್ಗೆ ಆ ಮಕ್ಕಳೆಲ್ಲ ಎಷ್ಟು ಉತ್ಸಾಹ ಐತೆ ಅಂದ್ರೆ, ನಾನು ಇಂಥ ಊರಾಗ ಹುಟ್ಟೇವೆ ಅನ್ನೋದ ಭಾಳ ಭಾಗ್ಯ ಅಂತ ಮಕ್ಕಳು ಭಯಂಕರ ಸಂತೋಷವಾಗಿರ್ತಾರೆ. ಅಂತ ಸಂತೋಷದಲ್ಲಿ ಅವರಿಗೆ ಬಂದವರಿಗೆಲ್ಲ ನಮ್ಮ ಊರಿನ ಬಗ್ಗೆ ಹೇಳಬೇಕು ಹೇಳಬೇಕು ತವಕ ಇರ್ತೈತಿ. ಆದರೆ ಕಾನೂನು ಅಡ್ಡ ಬಂದು ಬಿಡ್ತತಿ. ಆ ಕಾನೂನು ಅಡ್ಡ ಬಂತಂದ್ರೆ ಅದ್ರ ಎಡರು ತೊಡರುಗಳು ಅವನ ಮನಸ್ಸಿನ ತೊಳಲಾಟಗಳು. ಅವ್ನು ಯಾರೇ ಏನೇ ಕಷ್ಟ ಕೊಟ್ಟರು ಒಟ್ಟು ನನಗೆ ಹೇಳಕ್ಕೆ ಅವಕಾಶ ಕೊಟ್ಟರೆ ಸಾಕಂತ ತಿಳ್ಕೊಂಡು ಹೇಳಿ ಯಾರ ಮನೆ ಕೆಲಸ ಮಾಡ್ತಾನೆ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಆ ನೋವು ಒಳಗಿನ ತೊಳಲಾಟಗಳನ್ನು ಭಾಳ ಚಂದ ತೋರಿಸಿದ್ದಾರೆ. ಆ ಪಾತ್ರದಲ್ಲಿ ನಮ್ಮ ಮಂಜು ಏನದ ಅದ್ಭುತವಾದ ಪಾತ್ರವನ್ನು ಮಾಡ್ಯಾನ. ಭಾಳ ನ್ಯಾಚುರಲ್ ಆಗಿ ಭಾಳ ಸಹಜವಾಗಿ ಬಂದತಿ. ಮತ್ತು ಅದ್ರ ಶಿವಕುಮಾರನ ಪಾತ್ರವನ್ನು ರೇವಂತ್ ಮಾಡಿದ್ದಾರೆ. ಮತ್ತು ಟೀಚರ್ ಪಾತ್ರ ಭಾಳ ಚಲೋ ಮಾಡಿದ್ದಾರೆ, ಅವರಿಬ್ಬರು ಭಾಳ ಚಲೋ. ಆ ಟೀಚರ್ ಪಾತ್ರ ಮತ್ತು ಮಂಜುನ್ ಪಾತ್ರ ಅಂದ್ರೆ ಕೇಶವನ ಪಾತ್ರ ಭಾಳ ಚೆನ್ನಾಗಿ ಬಂದ. ಅದರಲ್ಲಿ ಶಿವಕುಮಾರನ ಪಾತ್ರ ಮೂರು ಪಾತ್ರ ಭಾಳ ಅದ್ಭುತವಾದಂಥ ಪಾತ್ರಗಳು. ಅದರಲ್ಲಿ ವಿಶೇಷವಾಗಿ ಬಾಲನಟನ ಪಾತ್ರ ಎಲ್ಲರ ಕಣ್ಣಲ್ಲಿ ಕಣ್ಣೀರು ತರಿಸ್ತೈತಿ. ಎಷ್ಟೋ ಎರಡು ಮೂರು ಸಂದರ್ಭದಲ್ಲಿ ಕಣ್ಣೀರು ಬಂದು ನನಗೇನೆ ಕಣ್ಣೀರು ಬಂದು ಆ ಹುಡುಗನ ಬಗ್ಗೆ ನೋಡುವ ಹೊತ್ನಾಗ. ಅದಕ್ಕಾಗಿ ಅವನ ನಟನೆ ಭಾಳ ಸಹಜ ಸರಳ, ಏನೂ ಆರ್ಟಿಫಿಷಿಯಲ್ ಇಲ್ಲ. ಅಜ್ಜನ ಕೂಡ ಮಾತಾಡೋ ಹೊತ್ನಾಗ, ಅಮ್ಮನ ಕೂಡ ಮಾತಾಡೋ ಹೊತ್ನಾಗ, ಟೀಚರ್ ಕೂಡ ಮಾತಾಡೋ ಹೊತ್ನಾಗ, ಚೇರ್ಮನ್ ಕೂಡ ಮಾತಾಡೋ ಹೊತ್ನಾಗ, ಜನರ ಜೊತೆ ಮಾತಾಡೋ ಹೊತ್ನಾಗ, ಫಾರಿನ್ ಹೆಣ್ಮಗಳು ಬಂದಾಗ ತೋರಿಸೋ ಹೊತ್ನಾಗ, ತಾಯಿ ಜೊತೆ ಇರತಕ್ಕಂಥ ಒಂದು ಸಂಭಾಷಣೆ, ಆ ಜೊತೆಗೆ ಇರ್ತಕ್ಕಂಥ ಅವುಗಳ ನೈತಿಕ ಪ್ರಜ್ಞೆ, ಇದೆಲ್ಲ ನೋಡಿದರೆ ಭಾಳ ಸಹಜ ಸರಳವಾದದ್ದು ನೈಜ.